ಮೊದಲನೇದಾಗಿ ನನ್ನೆಲ್ಲ ಅನ್ನದಾತರಿಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷ ನಿಮ್ಮೆಲ್ಲರ ಬದುಕಲ್ಲಿ ಹರ್ಷವನ್ನು ತರಲಿ ಅಂತ ಹಾರೈಸ್ತಾ ಆಶಿಸ್ತಾ ಶುಭಾಶಯಗಳನ್ನು ಕೋರ್ತಾ ಸೊ ವಿಚಾರಕ್ಕೆ ಬರೋಣ. ಈಗ ತುಂಬ ಜನ ನನಗೆ ಒಂದಷ್ಟು ಪ್ರಶ್ನೆಯನ್ನು ಕೇಳಿದರೆ 2024 ಒಂದು TET ಪ್ರಮಾಣ ಪತ್ರ ಹೇಗಿರುತ್ತೆ, ಯಾವ ಮಾದರಿಯಲ್ಲಿ ಇರುತ್ತೆ ಅಂತ ತುಂಬ ಜನ ಕೇಳಿದರು. ಸೊ ನಿಮಗೆ ಯಾವಾಗ TET ಪರೀಕ್ಷೆ ಇತ್ತು ಅಂದರೆ 2023 ಒಂದು TET ಪರೀಕ್ಷೆಯ ಫಲಿತಾಂಶ ಹೊರಗೆ ಬಂತು ಅಫಿಷಿಯಲ್ ವೆಬ್ಸೈಟಲ್ಲಿ. ಅವತ್ತ ಪ್ರಕಟಣೆಯಲ್ಲಿ ಒಂದಷ್ಟು ವಿಷಯಗಳನ್ನ ಹೇಳಿದರು. ಅದನ್ನು ಯಾರು ಓದ್ಕೊಂಡಿರ್ತಾರೆ ಅವರಿಗೆ 2024 TET ಪ್ರಮಾಣ ಪತ್ರ ಹೇಗಿರುತ್ತೆ ಅದ್ರ ಬಗ್ಗೆ ಈಗಾಗಲೇ ಮಾಹಿತಿ ಇರುತ್ತೆ. ಬಟ್ ತೊಂದರೆ ಇಲ್ಲ, ಎಲ್ಲರೂ ಓದಿರಲ್ಲ ಅದನ್ನು. ಸೊ ಸಂಕ್ಷಿಪ್ತವಾಗಿ ಎಲ್ಲವನ್ನ ನಿಮಗೆ ತಿಳಿಸ್ತೀನಿ. ಅವತ್ತು ಏನು ಪ್ರಕಟಣೆಯಲ್ಲಿ ಹೇಳಿದರು ಅದೊಂದು ದಾಖಲೆಯನ್ನು ಇಟ್ಕೊಂಡು ಕ್ವಿಕ್ಕಾಗಿ ಹೇಳೋಣ. ಈಗ ನೋಡಿ, 2023 ಒಂದು TET ಎಕ್ಸಾಮಿನೇಷನ್ ಏನಿತ್ತು, ಎಲಿಜಿಬಲ್ ಎಕ್ಸಾಮಿನೇಷನ್ನು ಅದು. ಸೊ 11ನೇ ತಾರೀಕು 9ನೇ ತಿಂಗಳಲ್ಲಿ ಫಸ್ಟ್ ಕೀ ಉತ್ತರವನ್ನು ಬಿಡುಗಡೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತೇ ಇದೆ, KNSS ಬಿಟ್ಟ ನಂತರದಲ್ಲಿ ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ನಿಮಗೆ ಒಂದಷ್ಟು ಟೈಮ್ ಇರುತ್ತೆ. ನೋಡಿ, ಇಲ್ಲಿಂದ ಇಲ್ಲಿವರೆಗೆ 12/9/2023 ಅಪ್ ಟು 15/9/2023 ತನಕ ನಿಮಗೆ ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅವಕಾಶ ಇರುತ್ತೆ. ಈ ಒಂದು ಅವಧಿಯಲ್ಲಿ ಸುಮಾರು 611 ಅಬ್ಜೆಕ್ಷನ್ಸನ್ನು ಅವರು ಅಕ್ಸೆಪ್ಟ್ ಮಾಡ್ತಾರೆ. ಅಕ್ಸೆಪ್ಟ್ ಮಾಡಿ ವೆರಿಫೈ ಮಾಡ್ತಾರೆ. ಒಂದಷ್ಟು ಚೇಂಜಸ್ ಆಗುತ್ತೆ, ನಿಮಗೆಲ್ಲ ಗೊತ್ತೇ ಇರ್ಬೋದು. ಒಂದು ಕ್ವಶನ್ ಡಿಲೀಟ್ ಆಗಿರುತ್ತೆ, ಒಂದು ಮಾರ್ಕ್ಸ್ ಏನೋ ಗೈನ್ ಆಗುತ್ತೆ ಪೇಪರ್ ಸೆಕೆಂಡಲ್ಲಿ ಏನೋ, ಅದೆಲ್ಲ ನಿಮಗೆ ಗೊತ್ತೇ ಇದೆ. ಅದು ಪ್ರತಿ ವಿಷಯದ ತಜ್ಞರನ್ನು ಒಳಗೊಂಡಂತ ಸಮಿತಿಯಿಂದ ಆಕ್ಷೇಪಣೆಯನ್ನು ಪರಿಶೀಲಿಸಿ ಸಮಿತಿಯು ನೀಡಿದಂತ ವರದಿಯನ್ನು ಆಧರಿಸಿ ಅಂತಿಮ ಕಿ ಉತ್ತರವನ್ನು ದಿನಾಂಕ 26/9/2023 ಪ್ರಕಟ ಮಾಡಿದೆ. ಸೊ ಫೈನಲ್ ಕ್ಯಾನ್ಸಸ್ ಬಿಟ್ಟಿದ್ದು ಯಾವಾಗ ಅಂದ್ರೆ 26/9/2023 ಅಂದ್ರೆ OMR ಕಾಪಿಯಲ್ಲಿ ನೀವೇನು MCQ ಕ್ವಶನ್ಸ್ ಅಲ್ಲಿ ಯಾವ್ದನ್ನ ಸರಿ ಅಂತ ನೀವು ಅಲ್ಲಿ ಆಯ್ಕೆ ಮಾಡಿದ್ರಿ, ಆ ಒಂದು ಆನ್ಸರ್ಸ್ ಅನ್ನ ಬೇಸ್ ಆಗಿಟ್ಕೊಂಡು ಕೀ ಆನ್ಸರ್ಸ್ ಅವರು ಬಿಟ್ಟಿರ್ತಾರೆ. ಸೊ ಹಾಗೇನೆ ಸ್ಕಾಲ್ ಆಫ್ ಮಾಡ ಇಲ್ಲಿ ಕೀ ಉತ್ತರಗಳನ್ನ ಆಧರಿಸಿ OMR ಉತ್ತರ ಪತ್ರಿಕೆಯನ್ನ ಮೌಲ್ಯಮಾಪನ ಮಾಡಿ ಫಲಿತಾಂಶಗಳನ್ನ ಲೆಕ್ಕಾಚಾರ ಮಾಡಿದೆ. ಅದರಂತೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟ ಪತ್ರಿಕೆಯಲ್ಲಿ 60% ಅರ್ಹತಾಂಕಗಳು ಇದೆಲ್ಲ ನಿಮಗೆ ಗೊತ್ತೇ ಇದೆ. ಹಾಗೇನೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಹಾಗೂ ವಿಕಲಚೇತನ ಅಭ್ಯರ್ಥಿಗಳಿಗೆ 55% ಅರ್ಹತಾಂಕಗಳನ್ನು ಫಲಿತಾಂಶಕ್ಕೆ ನಾವು ಕನ್ಸಿಡರ್ ಮಾಡಿದ್ವಿ ಅಂತ ಅವರು ಹೇಳಿದ್ದಾರೆ ಪ್ರಕಟಣೆಯಲ್ಲಿ. ಸೊ ನೀವು ಕೇಳಿದ್ದು 2024 ಒಂದು ಸರ್ಟಿಫಿಕೇಟ್ ಮಾದರಿ ಹೇಗಿರುತ್ತೆ ಅಂತ ಇಲ್ಲಿ ಹೇಳ್ತೀನಿ ನಾನು. ಸೊ ಮಾದರಿ ಅನ್ನೋದಕ್ಕಿಂತ ಒಂದು ಆಕ್ಚುವಲ್ ಇದು ಈಗ ಹೇಳ್ತಾ ಇರೋದು, ಕನಿಷ್ಠ ಅರ್ಹತಾಂಕಗಳನ್ನು ಗಳಿಸಿದಂಥ ಅಭ್ಯರ್ಥಿಗಳಿಗೆ QR ಕೋಡ್ ದತ್ತಾಂಶವನ್ನು ಹೊಂದಿರತಕ್ಕಂಥ ಗಣಕೀಕೃತ ಅಂಕಪಟ್ಟಿಯನ್ನು ವಿತರಿಸಲಾಗುವುದು. ಯಾವುದೇ ಕಾರಣಕ್ಕೂ ಪ್ರಿಂಟೆಡ್ ಸರ್ಟಿಫಿಕೇಟ್ ನಿಮಗೆ ಬರಲ್ಲ ಇದು. ಸೊ ಮುಂಚೆ ಎಲ್ಲ ಏನಾಗ್ತಾ ಇತ್ತು, 6-7 ಇಯರ್ ಮಾನ್ಯತೆ ಇತ್ತು ನೋಡಿ ಪ್ರಮಾಣ ಪತ್ರದ ಒಂದು ಅವಧಿ. ಅವಾಗೆಲ್ಲ ಐ ಥಿಂಕ್ ಪ್ರತಿಯೊಂದು ಜಿಲ್ಲೆಯಲ್ಲಿ ಒಂದು ಕಚೇರಿಯನ್ನ ಅಡ್ರೆಸ್ ಅನ್ನ ಕೊಟ್ಬಿಟ್ಟು ಅಡ್ರೆಸ್ಗೆ ನೀವು ಏನ್ ಮಾಡ್ಬೇಕಿತ್ತು, ವಿಸಿಟ್ ಮಾಡಿ ನೀವು ಎಲಿಜಿಬಲ್ ಆಗಿರತಕ್ಕಂಥ ಪ್ರಮಾಣ ಪತ್ರವನ್ನ ನೀವೇ ಹೋಗ್ಬಿಟ್ಟು ಅಲ್ಲಿ ಸಿಗ್ನೇಚರ್ ಹಾಕಿ ಬೈ ಹ್ಯಾಂಡ್ ಅಲ್ಲಿ ಅದನ್ನ ರಿಶ್ಯೂ ಮಾಡಿ ಬರಬೇಕಿತ್ತು. ಯಾವಾಗ ಆನ್ಲೈನ್ ಮೋಡಲ್ಲಿ ಇವೆಲ್ಲವನ್ನ ಡೌನ್ಲೋಡ್ ಮಾಡ್ಕೊಳ್ತಕ್ಕಂಥ ಅವಕಾಶವನ್ನ ಕಲ್ಪಿಸ್ಕೊಟ್ರು CSS ಎಲ್ಲವರು. ಸೊ ಅಲ್ಲಿಂದ ಈಚೆಗೆ QR ಕೋಡ್ ಇರತಕ್ಕಂಥ ದತ್ತಾಂಶವನ್ನು ಹೊಂದಿರತಕ್ಕಂಥ ಒಂದು ಡಿಜಿಟಲ್ ಮಾಸ್ಕ್ ಕಾರ್ಡ್ ಸರ್ಟಿಫಿಕೇಟ್ ಅನ್ನ ಅಲ್ಲಿ ಬಿಡ್ತಾ ಇರ್ತಾರೆ. ಕೇಂದ್ರೀಕೃತ ದಾಖಲಾತಿ ಘಟಕದಿಂದ ಈ ಸಂಬಂಧ ಯಾವುದೇ ರೀತಿಯ ಮುದ್ರಿತ ಅಂಕಪಟ್ಟಿಯನ್ನ ವಿತರಣೆ ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಬದಲಾಗಿ ಅಭ್ಯರ್ಥಿಗಳು ವೆಬ್ಸೈಟ್ನಲ್ಲಿ ನೀಡಲಾದಂಥ ಲಿಂಕ್ ಮೂಲಕ ಸುರಕ್ಷತಾ ಕೋಡ್ ಹೊಂದಿರುವ ಗಣಕೀಕೃತ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬಹುದಾಗಿದೆ. ಇನ್ನೂ ಕೂಡ ಲಿಂಕ್ ಬಿಟ್ಟಿಲ್ಲ ಅವರು. ಸೊ ನೋಡೋಣ ಏನಕ್ಕೆ ಬಿಟ್ಟಿಲ್ಲ ಅಂತ ನಿಮಗೆಲ್ಲ ಹೇಳಿದ್ದೀನಿ ನಾನು ಕಳೆದ ವಿಡಿಯೋದಲ್ಲಿ, ನಿಮ್ಗೆ ನೋಡ್ರೆ ಅದು ಗೊತ್ತಾಗುತ್ತೆ. ಸೊ ಏನೋ ಒಂದು QR ಕೋಡ್ ಸ್ಕ್ಯಾನರ್ ಇಶ್ಯೂಸ್ ಆಗಿಬಿಟ್ಟು ಅದು ಸಮಸ್ಯೆ ಆಗ್ತಾ ಇದೆ, ಹಾಗಾಗಿ ನಾವು ಬಿಟ್ಟಿಲ್ಲ, ಬಿಡ್ತೀವಿ ಅಂತ ಹೇಳಿದ್ದಾರೆ. ಆಕ್ಚುವಲ್ ಡೇಟ್ ಅವರು ಹೇಳಿಲ್ಲ, ಅದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ನಾನು. ಸೊ ನೀವು ಈ TET ಫಲಿತಾಂಶವನ್ನು ಹೇಗೆ ನೋಡಿದ್ರು, ನಿಮ್ಮ ಅಪ್ಲಿಕೇಶನ್ ನಂಬರ್ ಮತ್ತು ಡೇಟ್ ಆಫ್ ಬರ್ತ್ ಅನ್ನ ಅಲ್ಲಿ ಮೆನ್ಷನ್ ಮಾಡಿ ಸಬ್ಮಿಟ್ ಮಾಡಿ. ಸೊ ಅದೇ ರೀತಿಯಲ್ಲಿ ನೀವು ಸರ್ಟಿಫಿಕೇಟ್ ಡೌನ್ಲೋಡ್ ಮಾಡ್ಕೊಳ್ಬೇಕಾದ್ರೂ ಕೂಡ ಅದೇ ಒಂದು ಮೆಥಡ್ ಅನ್ನ ಇಲ್ಲಿ ಫಾಲೋ ಅಪ್ ಮಾಡ್ಕೋಬೇಕು. ಅಪ್ಲಿಕೇಶನ್ ನಂಬರ್ ಮತ್ತೆ ಡೇಟ್ ಆಫ್ ಬರ್ತ್ ಕೊಡ್ತು ಅಂದ್ರೆ ಅದು ಕೊಟ್ಬಿಟ್ಟು ಸಬ್ಮಿಟ್ ಕೊಟ್ರೆ ನಿಮ್ಮ ರಿಸಲ್ಟ್ ಡಿಸ್ಕ್ಲೋಸ್ ಆಗುತ್ತೆ. ರಿಸಲ್ಟ್ ಕೆಳಗಡೆ ಡೌನ್ಲೋಡ್ ಯುವರ್ ಸರ್ಟಿಫಿಕೇಟ್ ಅಂತಕ್ಕಂಥ ಒಂದು ಆಪ್ಷನ್ ಬರುತ್ತೆ. ಆ ಆಪ್ಷನ್ ಕ್ಲಿಕ್ ಮಾಡ್ತು ಅಂದ್ರೆ ನಿಮಗೆ ನಿಮ್ಮ ಸರ್ಟಿಫಿಕೇಟು ಡೌನ್ಲೋಡ್ ಆಗುತ್ತೆ. ಗಣಕೀಕೃತ ಪ್ರಮಾಣ ಪತ್ರವನ್ನು ಪಡೆದುಕೊಳ್ಳಬಹುದು. ಶಿಕ್ಷಕರ ಅರ್ಹತಾ ಪ್ರಮಾಣ ಪತ್ರವು ಜೀವಿತಾವಧಿವರೆಗೆ ಮಾನ್ಯತೆ ಹೊಂದಿದೆ. 2020-21 ಅನ್ಸುತ್ತೆ ಮೇ ಬಿ. ಸೊ ಅದಕ್ಕಿಂತ ಮುಂಚೆ 7 ಇಯರ್ಸ್ ಇತ್ತು ಅದರ ಮಾನ್ಯತೆ, ಅದಾದ ನಂತರದಲ್ಲಿ ಈಗ ಲೈಫ್ ಟೈಮ್ ವ್ಯಾಲಿಡಿಟಿ ಅದಕ್ಕಿದೆ. ಈಗ ಅಭ್ಯರ್ಥಿಗಳು ಮುಂದಿನ ದಿನಗಳಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ವೆಬ್ಸೈಟ್ನಲ್ಲಿ ನೀಡಲಾದ ಲಿಂಕ್ ಮೂಲಕ ತಮ್ಮ ಅರ್ಹತಾ ಪ್ರಮಾಣ ಪತ್ರ ಗಣಕೀಕೃತ ಅಂಕಪಟ್ಟಿಯನ್ನು ಬೇಕಾದಷ್ಟು ಸಂಖ್ಯೆಯಲ್ಲಿ ಪಡೆದುಕೊಳ್ಳಬಹುದಾಗಿದೆ. ಸೊ ಏನಕ್ಕೆ ಹಿಂಗೆ ಹೇಳ್ತಾ ಇದಾರೆ ಅಂದರೆ, ಕೆಲವರೆಲ್ಲ ಏನು ಮಾಡ್ತಾರೆ, ಒಂದೋ ಎರಡನ್ನೋ ಡೌನ್ಲೋಡ್ ಮಾಡಿಕೊಂಡು ಏನಾದರೂ ಡ್ಯಾಮೇಜ್ ಆದರೆ ಅದೇನಾದರೂ ಹೊರದೋಗ್ಬಿಟ್ರೆ ಅಥವಾ ಇನ್ನೇನಾದರೂ ಬೇರೆ ಸಮಸ್ಯೆಗಳಾದಾಗ ಏನಾಗುತ್ತೆ, ಸರ್ಟಿಫಿಕೇಟ್ ಹೋಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ವಿಧಿಯರಲ್ಲ ಅವರು CSSಲ್ಲೇ ಕಾಂಟ್ಯಾಕ್ಟ್ ಮಾಡಬೇಕಾಗುತ್ತೆ. ಹಾಗಾಗಿ ಅವರು ಸೊ ಈ ಮುಂಚೆನೆ ನಿಮಗೆ ಎಷ್ಟು ಪ್ರತಿಗಳು ಬೇಕು ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಅಷ್ಟು ಪ್ರತಿಯನ್ನು ಬೇಕಾದ್ರೆ ಡೌನ್ಲೋಡ್ ಮಾಡಿಕೊಂಡು ನೀವು ಅದನ್ನು ಸುರಕ್ಷಿತವಾಗಿ ನೀವು ಪ್ರೊಟೆಕ್ಷನ್ ಮಾಡ್ಕೊಳ್ಬೇಕು ಅಂತ ಅವರು ಹೇಳಿದ್ದಾರೆ. ಆ ನಂತರದಲ್ಲಿ ಈ ಪ್ರಮಾಣ ಪತ್ರವು ಸೀಮಿತ ದಿನಗಳಿಗೆ ಮಾತ್ರ ವೆಬ್ಸೈಟ್ನಲ್ಲಿ ಲಭ್ಯವಿರಲಿದ್ದು
ಅಭ್ಯರ್ಥಿಗಳು ಸಾಕಷ್ಟು ಸಂಖ್ಯೆಯ ಪ್ರತಿಗಳನ್ನು ಡೌನ್ಲೋಡ್ ಮಾಡಿಕೊಂಡು ತಮ್ಮಲ್ಲಿ ಸಂರಕ್ಷಿಸಿಕೊಳ್ಳುವುದು. ಯಾಕಂದರೆ ಇಡೀ ನಿಮಗೆ ವರ್ಷ ಪೂರ್ತಿ ಲಿಂಕ್ ಇರಲ್ಲ, ಅದು ಒಂದು 5 ಮಂತ್ಸ್ ತನಕ ಇರ್ಬೋದು, ಯಾವುದು ಸರ್ಟಿಫಿಕೇಟ್ ಲಿಂಕ್ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೆ ಒಂದು 6 ಮಂತ್ಸ್ ತನಕ ಇರ್ಬೋದು, ಇಡೀ ವರ್ಷ ಡಿಸ್ಕ್ಲೋಸ್ ಆಗಿರಲ್ಲ ಅದು. ಅದಕ್ಕೆ ಹೇಳೋದು, ಆಮೇಲೆ ತುಂಬ ಜನ ಡಿಲೇ ಮಾಡಿಕೊಂಡು ನನಗೆಲ್ಲ ಹೇಳಿದರೆ ಅವರು ಹಿಂದಿನ ವರ್ಷಗಳಲ್ಲಿ ಎಲಿಜಿಬಲ್ ಆಗಿ KT ಎಕ್ಸಾಮಲ್ಲಿ ಅವರ ಪ್ರಮಾಣ ಪತ್ರವನ್ನೇ ಪಡ್ಕೊಂಡಿರಲ್ಲ ಅವರು. ಬಟ್ ಯಾಕೆ ಅವರೆಲ್ಲ ಹಾಗೆ ಮಾಡಿದ್ರು ಅಂತ ನನಗಂತೂ ಕಾರಣ ಗೊತ್ತಿಲ್ಲ. ಸೊ ದಯಮಾಡಿ ಈಗ, ಸೊ ಈ ಪ್ರೆಸೆಂಟ್ ಇಯರ್ಲಿ ಎಲಿಜಿಬಲ್ ಆಗಿದ್ರು ಅದು ಬರುತ್ತೆ ಈಗ ಲಿಂಕ್, ಬಂದ ತಕ್ಷಣ ಟೆಲಿಗ್ರಾಮಲ್ಲಿ ಹಾಕ್ತೀನಿ ನಾನು, ಅದ್ರ ಬಗ್ಗೆ ಒಂದು ವಿಡಿಯೋ ಕೂಡ ನಿಮಗೆ ಮಾಡಿ ಕನ್ವೆ ಮಾಡ್ತೀನಿ ಇನ್ಫಾರ್ಮೇಷನ್ನ. ಸೊ ಬಂತು ಅಂದ ತಕ್ಷಣ ಇಮಿಡಿಯೇಟ್ ನಿಮ್ಗೆ ಎಷ್ಟು ಬೇಕು ಪ್ರಮಾಣ ಪತ್ರಗಳು, ಸೊ ಅಷ್ಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಸಂಬಂಧ ಕೇಂದ್ರೀಕೃತ ದಾಖಲಾತಿ ಘಟಕವನ್ನು ಯಾವುದೇ ಕಾರಣಕ್ಕೂ ನೀವು ಪದೇ ಪದೇ ಸಂಪರ್ಕ ಮಾಡ್ತಕ್ಕಂಥ ಅಗತ್ಯ ಇರೋದಿಲ್ಲ. ಪ್ರಮಾಣ ಪತ್ರದಲ್ಲಿ ಮುದ್ರಿತವಾಗಿರುವ QR ಕೋಡನ್ನು ಸ್ಕ್ಯಾನ್ ಮಾಡುವುದರ ಮೂಲಕ ಪ್ರಮಾಣ ಪತ್ರದ ನೈಜತೆಯನ್ನು ನೀವು ಏನು ಮಾಡ್ಬೋದು, ದೃಢೀಕರಿಸಿಕೊಳ್ಳಬಹುದು. ಈ ಪ್ರಮಾಣ ಪತ್ರ ನಮ್ದೇನಾ, ಈ ಪ್ರಮಾಣ ಪತ್ರ ಸತ್ಯಾಸತ್ಯದಿಂದ ಕೂಡಿದೆಯಾ, ಇವೆಲ್ಲವನ್ನು ನೀವು ಆ QR ಕೋಡ್ ಸ್ಕ್ಯಾನ್ ಮಾಡ್ತಾ ಅಂದರೆ ನಿಮಗೆ ಸ್ಕ್ಯಾನರಲ್ಲಿ ಒಂದು ಇನ್ಫಾರ್ಮೇಷನ್ಸ್ ಬರುತ್ತೆ ನಿಮ್ಮ ಡಿಸ್ಪ್ಲೇಲಿ, ಮೊಬೈಲಲ್ಲಿ. ಅದನ್ನು ಚೆಕ್ ಮಾಡಿ ರೆಫರ್ ಮಾಡಿಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ, ಇದು ಒಂದು ನೈಜತೆಯ ಪ್ರಮಾಣ ಪತ್ರ, ಇಟ್ಸ್ ರಿಯಲ್ ಅಂತ. ಹಾಗಾಗಿ ಅದಕ್ಕೋಸ್ಕರನೇ ಎಲ್ಲ ಕಡೆಗೆ ಏನು ಮಾಡಿದ್ರೆ ಡಿಜಿಟಲ್ ಮಾದರಿಯಲ್ಲಿ ಮಾಡುವಂಥದ್ದು. ಸೊ ಯಾರೆಲ್ಲ ಕೇಳಿದ್ರು 2024ರಲ್ಲಿ ಈ ಒಂದು TET ಪ್ರಮಾಣ ಪತ್ರ ಹೇಗಿರುತ್ತೆ ಅಂತ, ಅವರಿಗೆಲ್ಲ ಮಾಹಿತಿ ಹೋಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದಕ್ಕೆ ಸಂಬಂಧಪಟ್ಟಂತ ಡೌನ್ಲೋಡಿಂಗ್ ಲಿಂಕ್ ಬಂದ ತಕ್ಷಣ, ಅಂಡ್ ವಿ ಆರ್ ಆಲ್ಸೋ ವೇಟಿಂಗ್ ಫಾರ್ ದಟ್, ಬಂದ ತಕ್ಷಣ ಇಮಿಡಿಯೇಟ್ ನಿಮಗೆ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.